ಕೆಲವು ಒಟ್ಟಿನಲ್ಲಿ ಸಂಪೂರ್ಣವಾಗಿ ಸಾವಯವದಲ್ಲೇ ಬೆಳೆಸ್ತಾ ಹಾ ಇದ್ದಾರೆ, ಯಾವುದೇ ಸಾವಯವದಲ್ಲಿ ತರದ ಕೆಮಿಕಲ್ ಹಾ ಹಾಕ್ತಾ ಇಲ್ಲ. ಕೆಮಿಕಲ್ ಯಾವುದೇ ಇಲ್ಲ ನಮ್ಮ ಗಿಡಕ್ಕೆ, ಕೆಮಿಕಲ್ ಹಾಕಲ್ಲ. ಕೆಮಿಕಲ್ ನಾನು ಮುರಿದಿಂದ 2 ವರ್ಷ 10 ವರ್ಷ ಐತಿ, 2012 ಹಿಡ್ದು ನಾ ಕೆಮಿಕಲ್ ಮುರಿದಾಕಿದೆ. ಹಿಮಾಚಲ ನಾವು ತಂಗಿದ್ದ ಗಿಡದಿಂದ ನೆಳು ಕೊಟ್ಟು ಹಿಮಾಚಲ್ ಮಾಡಿದ್ದೆ ಸರ್. ಇದು ನಂದು ರಾಯ್. ನೀವು ಈ ಪ್ಲಾಟ್ ಈ ತರ ಹಿಮಾಚಲ್ದಾಗ ಭೀ ನೋಡ್ಲಕ್ ಸಿಗಲ್ಲ. ಹಿಮಾಚಲ್ದ್ರಲ್ಲಿ ಒಂದು ತೆಂಗಿನ ಗಿಡ ಹಚ್ಚದೆ. ಈಗ ಸರ್ ಹಣ್ಣಿನ ಕ್ವಾಲಿಟಿ ಅಲ್ಲಿಗೆ ಇಲ್ಲಿಗೆ ಏನಾದರೂ ಫರಕ್ಕೆ ಸ್ವೀಟ್ ಅಲ್ಲಿ ಕ್ವಾಲಿಟಿಯಲ್ಲಿ ಸರ್? ನಂಬಲಿಂದೇ ಹಣ್ಣು ಚಂದ. ನಮ್ಮ ಕೆಂಪಾಡಿದು ನಮ್ಮ ಆತರಣ ಕಾಲ್ ತೋಲ್ ಸ್ವೀಟ್ ಆಗ್ಲತ್ತಾವ. ಅವ್ರದ್ದು ಮತ್ತೆ ಜರ ಹುಳಿ ಆಗ್ಲತ್ತಾವ. ನಮ್ಮ ತೋಲ್ ಸ್ವೀಟ್ ಫುಲ್ ಸ್ವೀಟ್ ರೀ, ಫುಲ್ ಸ್ವೀಟ್. ಅದ್ರಾಗಿಂದ ಒಂದು ಕೆಂಪ. ರೈತ ಬಾಂಧವರಿಗೆ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳ್. ಇವತ್ತೊಂದು ಬಿಸಿಲುನಾಡಿನಲ್ಲಿ ಒಂದು ವಿಶೇಷವಾದಂಥ ಆ್ಯಪಲನ್ನು ಬೆಳೆದು ಇಡೀ ಕರ್ನಾಟಕಕ್ಕೆ ಪ್ರಸಿದ್ಧಿಯಾಗಿದ್ದಾರೆ ಅಂಥ ತೋಟಕ್ಕೆ ಬಂದಿದ್ದೀವಿ. ಇಲ್ಲಿ ಸೇಬು ಜೊತೆಗೆ ಮತ್ತು ವಿಶೇಷವಾದಂಥ ತೆಂಗಿನ ಗಿಡಗಳನ್ನು ನಾಟಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ, ಇದ್ರ ಕಷ್ಟ ನಷ್ಟ ಎಲ್ಲನೂ ಚರ್ಚೆ ಮಾಡೋಣ ಇವತ್ತು. ಯಾಕಂದರೆ ಸಾಮಾನ್ಯವಾಗಿ ಸೇಬು ಬೆಳೆದ್ರೆ ಅಷ್ಟು ಲಾಭ ಇಷ್ಟು ಲಾಭ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ. ನಿಜಾಂಶ ಏನು ಸಾರ್ ಅವ್ರ ಹತ್ರ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಮೊದಲಿಗೆ ರೈತರಿಗೆ ತಮ್ಮ ಪರಿಚಯ ಹೇಳ್ಕೊಡಿ ಸರ್. ನಾನು ಅಪ್ಪಾರಾವ್ ದಿಗಂಬರರಾವ್ ಭೋಸ್ಲೆ ಸರ್. ಹಾಂ ಸರ್. ನನ್ನ ಕುಟುಂಬದಲ್ಲಿ ನಾ ಗರೀಬರ ಒಂದು ರೈತನ ಮಗ ಸರ್. ಹಾಂ. ನನಗೇನು ಶಿಕ್ಷಣ ಆಗಿಲ್ಲ ಸರ್. ನನ್ನ ಶಿಕ್ಷಣ 7ನೇ ಸರ್. ಹಾಂ ರೀ. ಊರು ಘಾಟ್ ಬರೋಳ ಸರ್, ತಾಲೂಕು ಅಮ್ನಾಬಾದ, ಜಿಲ್ಲಾ ಬೀದರ. ಅದಕ್ಕಾಗಿ ನಾನು 2009 ನಾನು ಹಿಮಾಚಲ್ ಭಾಗನಲ್ಲಿ ಹೋಗಿದ್ದೆ. ಹಿಮಾಚಲ್ದಾಗ ಹೋಗಿಲ್ಲ ಸರ್. ಹಿಮಾಚಲ್ ಒಂದು ಮತ್ತೆ ಭೀ ಒಂದು 100 ಕಿಲೋ 125 ಕಿಲೋಮೀಟರ್ ಇತ್ತು, ದೂರ ಇತ್ತು. ಅಲ್ಲಿಂದ ನಾನು ಒಂದು ಆ್ಯಪಲ್ ಗಿಡ ಒಂದು ಹಚ್ಚಬೇಕಂತ ನಾನು ಅಲ್ಲಿ ಎಲ್ಲ ಹೋಗಿ ಎಲ್ಲ ನೋಡಿಕೊಂಡು ನಂದು ಟೋಟಲಿ ಎಲ್ಲ ಕರ್ನಾಟಕ ಭಾಗ, ಮಹಾರಾಷ್ಟ್ರ ಭಾಗ, ಆಂಧ್ರ ಮತ್ತು ಎಲ್ಲ ನಂದು ಓಡಿಯಾಡ್ ಬಂದೀನಿ ಸರ್. ನಾಡ್ಕೊಂಡಿರಿ ಯಾವುದೋ ಭಾಗ ನಾನು ಬಿಟ್ಟಿಲ್ಲ. ಅಷ್ಟ ಕಾಶ್ಮೀರ ಭಾಗದಲ್ಲಿ ಎಲ್ಲ ಬೆಳೀತದೆ ಅಲ್ಲಿ ತಕ ಹೋಗಿ ಅದು ಇದು ಒಂದು ತಳಿ ತಂದಿರಿ ಸರ್. ಸರ್ ಇದು ಆಪಲ್ ತಳಿ ಹೆಸರೇನ್ರಿ? ಇದು ಶಿಮ್ಲಾ ವೆರೈಟಿ ಸರ್. ಶಿಮ್ಲಾ ವೆರೈಟಿ. ಟೋಟಲ್ ಎಷ್ಟು ಎಕರೆ ಹೊಲ ಅದ್ರಿ? ನನಗ 7 ಎಕರೆ ಇದೆ ಸರ್. 7 ಎಕರೆ. ಅದರಲ್ಲಿ ಎಷ್ಟು ಇವು ಸಸಿಗಳು ನೀವು ಸೇಬಿನ ಹಾಕಿ? ಸೇಬಿಂದು 225. 225. ಮತ್ತೆ ತೆಂಗು? 500. 500 ತೆಂಗು. ತೆಂಗಿನ ತಳಿ ಯಾವ್ದು ಸರ್? ತೆಂಗಿಂದು ಗಂಗಾ ವೆರೈಟಿ ಅಂತ, ಕೊಕ್ನಾಡ್ ಗಂಗಾ ವೆರೈಟಿ ಅಂತ ಟ್ಯಾಂಗ್ ಇದೆ ಸರ್. ನೀರು ವಿಶೇಷತೆ ಏನ್ರಿ? ವಿಶೇಷ ಏನಿಲ್ಲ ಸರ್. ಇವು 3 ಫೀಟಿಗೆ 10 ಟ್ಯಾಂಗ. ನಂಬಲ್ಲದೆ ಸರ್ ಇದ್ರದ್ದು. ನಾವು ಮಾಡ್ಬೇಕಾದ್ರೆ 3 ಫೀಟ್ ಹಚ್ಚಿದ್ರಿ. ನೀವು ಕಂಟಿನ್ಯೂದಾಗ ಎಲ್ಲಿ ಕಡಿದಿರಿ ತೆಳಗಿಂದು ಬಡ್ಡಿ ಓಡ್ತಾನೆ. ಅದಕ್ಕೆ ತೆಳಗಿಂದ ನಾ ಎಲ್ಲಿ ಕಡಿಬೇಡ್ದೆ. ಅದು ಎಲ್ಲಿ ಕಡಲ್ ಹೋದ್ರೆ ಜಲ್ದಿ ಫಲ ಬರ್ತದೆ. ಅದ್ರ ನೀವು ಕಂಟಿನ್ಯೂ ಆದ್ರೆ ಎಲ್ಲಿ ಕಡ್ಕೊತೀರಿ ಅದು ಬಡ್ಡಿ ಮ್ಯಾಲ ಬೆಳ್ಕೊತ ಹೋಯ್ತದ. ಅದಕ್ಕೆ ನೀವು 10 ವರ್ಷಕ್ಕೆ ಭೀ ಅದು ಕಾಯಿ ತಗೊಂಬಲ್ಲ. ನಾ ತಗೊಂಬಾದ ಈಗ 2.5 ವರ್ಷ 3 ವರ್ಷನಾಗ ನಾ ತಗೊಂಬಿದ್ದೆ. ಈಗ ನನ್ನ ಗಿಡ ಅದು 20 ದಿನದ ಗಿಡ ಅದ್ರಿ. ಈಗ 23 ತಿಂಗಳ ಐತೆ ಸರ್ ಚಾಲು ಅದ. ಇದು 23 ಯಾವ್ದ್ರಿ? ಆಪಲ್ ಭೀ ಅಷ್ಟೇ ಸರ್. ನಾಟಿ ಮಾಡಿ 23 ತಿಂಗಳ. ಸೇಬಿನ ಇಳುವರಿ ಬಂದಿರ್ಬೇಕು. ಹಾಂ, ಬಂದ ಕ್ರಾಪ್ ಆಯ್ತು ಸರ್. ಸೆಕೆಂಡ್ ಕ್ರಾಪ್ ಮಳೆಗಾಲದಲ್ಲಿ ಬಂತು. ಅದಕ್ಕೆ ಎಲೆ ಉದುರಿಸ್ಬೇಕಂದ್ರೆ ತೆಳಗ ಭೀ ಅಡಿ ಒಣಗಿಂದ ಬೇಕು. ದಿನ ಒಂದು 1.25 ತಿಂಗಳ ಮಳಿ ಹತ್ತು, ಅದ್ರಾಗೆ ಅದು ಸಿಗ್ಬಿತ್ತು. ಅದು ಹೂವು ಉದರ್ದು. ಸೆಕೆಂಡ್ ಕ್ರಾಪ್ ತಗೊಂಡಿಲ್ಲ. ಈ ಕ್ರಾಪಿಗೆ ಬಿಟ್ಟಿಲ್ಲ. ಹಾಂ, ಬಿಟ್ಟು ಈಗ ತಗೊಳತಿ ಸರ್. ಹಿಮಾಚಲ್ನಲ್ಲಿ ಇದೇ ತಳಿ ಆಪಲ್ದು ವರ್ಷಿನಾಗ ಒಂದು ಬಾರ ಬರೋದು. ನಾ ಪ್ರಯೋಗ ಮಾಡೋದು ವರ್ಷಿನಾಗ 2 ಬಾರ. ನಾ ಮಾಡತ್ತೀನಿ ಸರ್ ವರ್ಷಿನಾಗ 2 ಬಾರ ಮಾಡ್ಲತ್ತೀನಿ. ನಾ ಹಿಮಾಚಲದವ್ರು ಅಂತಿದ್ದ ನಾ 2 ಬಾರ ತೆಗಿತ, ನೀವು 1 ಬಾರ ತೆಗೀರಿ. 2 ಬಾರ ನಾ ತೆಗಿಲತ್ತಿದ್ದೆ. ಹಾಂ, ಹಿಮಾಚಲ್ ಬಿಲ್ಕುಲ್ ಅಲ್ಲಿ ಯಾಕೆ 2 ಬಾರ ಬರಬೇಡದಂದ್ರೆ ಅವನಿಗೆ ಕ್ಲೈಮೇಟ್ ಸಿಗಲಾಗ್ಯದ ಅವ್ರಿಗೆ. 42-48 ನಂಬಲ್ ಕ್ಲೈಮೇಟ್ ಇದ್ರೆ ನಮಗೆ 2 ವರ್ಷ ಸಿಗ್ಲತ್ತದ. ಅಲ್ಲಿ ಹೀರೋ ಡಿಗ್ರಿ ಅದಲ್ಲ ಅಲ್ಲಿ. ಹೌದ್ರಿ. ಯಾಕೆ 15 ಬರ್ತದೆ, ಯಾಕೆ 10 ಕ್ಲೈಮೇಟ್. ಹಂಗಾಗಿ ಅವರಿಗೆ ಒಂದೇ ಬಾರ ಸಿಗ್ಲತ್ತದ ಅವ್ರು ಕ್ಲೈಮೇಟ್ ಸಲಕ್ಕೆ. ನಾನು ಏನು ದೇವರ ಮಗ ಅಲ್ಲಿ ಆಡ್ ತೆಗಿಲಕ್ಕ ನಮಗೆ ಕ್ಲೈಮೇಟ್ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕ್ಲೈಮೇಟ್ ಚೆಂದಿದ್ದೆ ಅಂತ ಕಸಿ ನಾನು 2 ಬಾರ ತೆಗೆದ್ರೆ ನಡೆದ ಸರ್. ಸರ್ ಇದಕ್ಕೆ ಸಾಮಾನ್ಯವಾಗಿ ಏನೇನು ರೋಗಗಳು ಬರ್ತವೆ ಸರ್? ರೋಗ ಏನು ಬರ್ತಾವಲ್ಲ, ಮಾವು ಬರ್ತದೆ ಸರ್. ಮಾವು ಬಂದ್ರೆ ಅದರದ್ದು ಔಷಧಿ ಅವ, ಆ ಕಡೆಯಿಂದ ತಂದಿಂದವ. ಇದು ಕೆಮಿಕಲ್ ನಡೆಯಲ್ಲ, ಆರ್ಗ್ಯಾನಿಕಲ್ಲೇ ಮಾಡಬೇಕು. ಆರ್ಗ್ಯಾನಿಕೇ ನಡಿಬೇಕು. ತೋಲ್ ನೀರು ಭೀ ನಡೆಯಲ್ಲ. ನಮ್ಮ ಮಣ್ಣಿನಲ್ಲಿ ಅಂಶ ಇದ್ದೆ. ಹಿಮಾಚಲ್ನಲ್ಲಿ ಮಣ್ಣಿನ ಅಂಶ ಇಲ್ಲ, ಅಲ್ಲಿ ಉಸುಬಿನ ಅಂತ ಅಂಶ ಇದ್ದೆ. ನಮ್ಮಲ್ಲಿ ಒಂದು ತಳಿ ಜಮೀನಿದೆ, ಅಲ್ಲಿ ಗುಡ್ಡ ನೀರು ಹತ್ತಲ್ಲ. ನಾವು ತೋಲೆ ನೀರು ಕೊಟ್ಟೆವು ಅಂದ್ರೆ ಇದು ಬ್ಯಾನಿ ಬರೋದು, ಒಣಗಾದು. ಅಲ್ಲಿ ತೋಲೆ ಅಲ್ಲಿ ಮಣ್ಣಿನ ಔಷಧ ಇದ್ರೆ ಹಸಿ ಹಿಡ್ತದಲ್ಲ, ಹಸಿದಿಂದ ಅದು ಬ್ಯಾನಿ ಹಿಡದದು. ಅದಕ್ಕೆ
ಏನು ಕಂಟ್ರೋಲ್ ಮಾಡಿದ್ರೆ ಗಿಡ ನಿಂದ್ರಲ್ಲ ಕಂಟಿನ್ಯೂ ಜಪಸ್ ನೀರು ಕುಡಿಬೇಕು ಅದಕ್ಕೆ ನೋಡ್ಕೋತೇ ಇರಬೇಕು ತೋಲೆ ಹಸಿ ಇದ್ದರ ಬ್ಯಾನಿ ಬರದೆ ಇದು ಒಂದು ತೋಲ್ ನಾರ್ಮಲ ಇದು ಬೆಳೆದಾಗ ಬೆಳಿ ನೋಡ್ಲಾಕ ಗಿಡ ಮತ್ತೆ ಬೆಳಿ ತೋಲ್ ನಾರ್ಮಲ ಹಾ ಬ್ಯಾನಿ ಆ ಕಡೆ ಏನೋ ಬೆಳಿ ಇತ್ತು ಆ ಬೆನಿ ಬೆಳಿದಿದ್ರೆ ರೋಗ ಬರದೆ ತೆಳಗ ಹುಲ್ಲಿತ್ತು ಹುಲ್ಲಿಂದ ರೋಗ ಬರದೆ ಅಂತೆ ಕಿಲಿಂಗ್ ಇಕ್ಬೇಕಾಗ್ತದೆ ಇದು ಮೇಂಟೆನೆನ್ಸ್ ಮಾಡಿದಂಗ ನಾವು ಫಲ ತಗೋಬಹುದು ಹಾ ತಗೋಬಹುದು ಸರ್ ಸಾಮಾನ್ಯವಾಗಿ ಒಂದು ಗಿಡದಿಂದ ಎಷ್ಟು ಹಣ್ಣು ಬಂದವ ಸರ್ ನಿಮಗೆ ಈಗ ನಮಗೆ ನೋಡಿ ಹದರ್ಸ್ ಬಂದಿಂದು ಒಂದು ಗಿಡಕ್ಕೆ 10 8 10 12 4 ಹಿಂಗ್ ಬಂದು ಸರ್ ಈಗ ಒಂದು ಟೋಟಲಿ 15 ಕೆಜಿ ತಗೋಬೇಕು ಅಂತ ಅದ ಒಂದು ಗಿಡಕ್ಕೆ ಹಾ ಈಗ ಸರ್ ಹಣ್ಣಿನ ಕ್ವಾಲಿಟಿ ಅಲ್ಲಿಗೆ ಇಲ್ಲಿಗೆ ಏನಾದರೂ ಫರಕ್ ಸ್ವೀಟ್ ಅಲ್ಲಿ ಕ್ವಾಲಿಟಿಯಲ್ಲಿ ಸರ್ ನಮ್ಮಲಿಂದೆ ಹಣ್ಣು ಚಂದ ನಮ್ಮ ಕ್ಯಾಂಪ್ ಆಡಿದು ನಮ್ಮ ಆತರಣ ಕಾಲ್ ತೋಲ್ ಸ್ವೀಟ್ ಆಗ್ಲತ್ತಾವ ಅವ್ರದ್ದೇ ಮತ್ತೆ ಜರ ಹುಳಿ ಆಗ್ಲತ್ತಾವ ನಮ್ಮ ತೋಲ್ ಸ್ವೀಟ್ ಫುಲ್ ಸ್ವೀಟ್ ರೀ ಫುಲ್ ಸ್ವೀಟ್ ಅದ್ರಾಗಿಂದ ಒಂದು ಕ್ಯಾಂಪ್ ಆಡಿಗೆ ತೋಲ್ ಸ್ವೀಟ್ ಐತೆ ಎಲ್ಲಾನೇ ಇದ್ರ ನಾವು ಭೀ ಟೆಸ್ಟ್ ಮಾಡಿದೆ ಫುಲ್ ಸ್ವೀಟ್ ಅದ ಸ್ವೀಟ್ ನಮ್ಮ ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೆಲವು ಹಲವಾರು ರೈತರು ನಿಮ್ಮನ್ನು ನೋಡಿ ಈ ಸೇಬ್ ಬೆಳಿಬೇಕಂತ ಆಸೆ ಇರ್ತದ ಅಂಥವ್ರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಿ ಏನು ಹೇಳಕ್ ಸರ್ ಯಾರ ಬಕ್ಕಳ ದುಡ್ಡು ಇದ್ದರೆ ಭೀ ಇದು ನಡೆಯಂಗಿಲ್ಲ ಬಕ್ಕಳು ಭೀ ದುಡ್ಡು ಇದ್ದಾರೆ ಅವರು ಒಂದು ಕೊಲ್ಲಿ ತುಂಬ್ಕೊಂಡು ದುಡ್ಡು ಇದ್ದರೆ ಭೀ ಇದು ಬೆಳೆ ಒಂದು ಬರಂಗಿಲ್ಲ ಮಾಡ್ಬೇಕಾದ್ರೆ ತಾವೇ ತಾವೇ ಮಾಡ್ಬೇಕು ಮಾಡ್ಬೇಕಾದ್ರೆ ಗೌರ್ಮೆಂಟ್ ಡ್ಯೂಟಿ ಮಾಡ್ತಾನ ಇದು ಸೇಬಿ ಹಸ್ತ ಅಂತ ನಡೆಯಂಗಿಲ್ಲ ಅವನಿಗೆ ಜಾನ್ಕಾರಿ ಅದ ಯಾವ ನೋಡ್ಲತ್ತಾನ ಏನು ಆಗ್ಯದ ಅಂದ್ರೆ ಅವನೇ ಬೇಕು ಯಾರು ಒಂದು ಜಗ ನಾಲ್ಕು ಮನುಷ್ಯ ಇಕ್ತಪ್ಪ ಮಾಡ್ರಿ ನೀವು ಅಂದ್ರೆ ಬಗೆ ಹಾರಂಗಿಲ್ಲ ಯಾವ ಮಾಲಕನ ಯಾವನಿಗೆ ತಿಳಿದ ಅವನೇ ಬೇಕು ಇದು ಒಂದು ಅಂಗೂರ್ ಇಲ್ಲ ಮತ್ತೊಂದು ಜಾತಿದಿಲ್ಲ ಮನುಷ್ಯರ ಮೇಲೆ ಅಂಗೂರ್ ಮಾಡ್ಬೋದು ಇದು ಮಾಡೋಕೆ ಅಸಾಧ್ಯ ಇಲ್ಲ ನಾನು ಹೇಳತ್ತಿದ್ದ ಎಲ್ಲರಿಗಪ್ಪ ಯಾರು ಜಾನ್ಕಾರಿ ಇದ್ದೆ ನನ್ನ ಹತ್ರ ಬರ್ರಿ ಹಚ್ಚದಿದ್ದರೆ ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡ್ರಿ 2 ವರ್ಷದಿಂದ 10 ವರ್ಷದಿಂದ ಬಿಗಡ ಮಾಡಿದ್ರಿ ಅಂದ್ರೆ ಆ ಥರ ಒಣಗಿ ಹೋಯ್ತವ ಇದು ಒಂದು ಬ್ಯಾನಿ ಖರಾಬ್ ಇದೆ ಬ್ಯಾನಿ ಖರಾಬ್ ಇದೆ ಇದು ನೀವೇ ಬೇಕು ಇಲ್ಲಿ ಹೋದ್ರೆ ನಾನೇ ಈಗ ಮೊನ್ನೆ ಶೆಡ್ಡಿನಲ್ಲಿ ಒಂದು ತಿಂಗಳು 4 ತಿಂಗಳು ನೋಡಿಲ್ಲ ನಮ್ಮ ಗಿಡ ಒಂದು 20 ಗಿಡ ಹೋದು ಅಂದ್ರೆ ನಾವೇ ಬೇಕು ಜಾನ್ಕಾರಿನೇ ಬೇಕು ನಂಬಲ್ಲಿ 10 ಬಾರ ಬಂದಿನ ಜಾನ್ಕಾರಿ ತಗೋಬೇಕು ಹಚ್ಚಬೇಕು ಅದೂ ಡೆಲಿವರಿ ಆಗಿ ನಾವೇ ಕೊಡತ್ತಿದ್ದೆ ಹಿಮಾಚಲ್ದು ಕಂಟಿನ್ಯೂ ಯಾರಿಗೆ ಬೇಕು ಹೇಳ್ಕಿ ಸಾಕು ಹೇಳ್ಕಸಿ ನಾವೇ ಡೆಲಿವರಿ ಕೊಡತ್ತಿದ್ದೆ ನಾವು ತಂದೆ 210 ರೂಪಾಯಿಗೆ ಒಂದು ಅಗಿ ಈಗ ನಾನೇ ಕೊಡತ್ತಿದ್ದೆ 160 ರೂಪಾಯಿ ಅಗಿ ಡೆಲಿವರಿ ಅವ್ರಿಗೆ ನೋಡಿದ್ರಲ್ಲ ರೈತ ಬಂದವ್ರೆ 210 ರೂಪಾಯಿ ಹಂಗೆ ಸಸಿಗಳು ತಂದು ಹಚ್ಚಿದ್ದಾರೆ ಈಗ ಇವರೇ ಸಸಿಗಳನ್ನ 150 ರೂಪಾಯಿ ನಂಗೆ ಒಂದು ಸಸಿಗಳನ್ನು ಕೊಡ್ತಾ ಇದ್ದಾರೆ ನಿಮಗೆ ಯಾರಿಗಾದ್ರೂ ಈ ಸೇಬಿನ ಸಸಿಗಳು ಬೇಕಾದರೆ ಸಾರ್ ಅವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ನಲ್ಲೂ ಹಾಕಿರ್ತೀನಿ ನೀವು ಸಂಪರ್ಕಿಸಬಹುದು ಸಾರ್ ಅವರು ಹೇಳ್ತಾ ಇದ್ದಾರೆ ನಮ್ಮ ವಾತಾವರಣದಲ್ಲೂ ಕೂಡ ನಾವು ಆ್ಯಪಲನ್ನು ಬೆಳಿಬೋದು ಉತ್ತಮ ಇಳುವರಿನೂ ಪಡಿಬೋದು ಮುಖ್ಯವಾಗಿ ಅದ್ರ ಬಗ್ಗೆ ಗಮನ ಇರಬೇಕು ಸ್ವಂತ ಕಷ್ಟಪಟ್ಟು ಮಾಡಬೇಕು ನಾವು ಲೇಬರ್ ಹಚ್ಚಿ ಮಾಡ್ತೀವಿ ದುಡ್ಡಿಂದ ಮಾಡ್ತೀವಿ ಅಂದ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಹೇಳೋದು ಕೂಡ ನಿಜ ಸರ್ ಸರ್ ಅದ್ರ ಜೊತೆಗೆ ನೀವು ತೆಂಗನ್ನು ಮಾಡಿದಿರಿ ಅದಕ್ಕಿದಕ್ಕೆ ಯಾವ ರೀತಿ ಬ್ಯಾಲೆನ್ಸ್ ಸೆಟ್ ಆಗುತ್ತೆ ಅನ್ರಿ ಹಿಮಾಚಲ್ನಲ್ಲಿ 0 ತಾಪಮಾನ ಬರ್ತಾ ಇದೆಯಲ್ಲ ಹಾಂ ರೀ ನಾವು ಭೀ ಒಂದು ಹಿಮಾಚಲೇ ಮಾಡ್ಬೇಕಂತ ಅದು ಕಿಲೋಮೀಟರ್ ಈಗ 35 ಡಿಗ್ರಿ ಕಿಲೋಮೀಟರ್ ಬಂತು 40 ಡಿಗ್ರಿ ಬಂತು 25 ಡಿಗ್ರಿ ಬಂತು ಇವು ಹೈಟ್ ಹೋಯ್ತಾವಲ್ಲ ನಾವು ಭೀ ಒಂದು ವಿಚಾರ ಮಾಡ್ಕಸಿ ಇದು ಹಿಮಾಚಲ ಮಾಡಿದೆ ನಾವು ಈಗಿನ ಒಂದು ವರ್ಷ 1.5 ವರ್ಷ ಅದ್ರ ಮ್ಯಾಲ ಹೋಯ್ತಂದ್ರೆ ಹಿಮಾಚಲ ಐತಿ ಹಾಂ ತಂಪಾಯ್ತದ ಅದರದಿಂದ ಕಾಯಿನೂ ಟೇಸ್ಟ್ ಆಯ್ತವ ಹಿಮಾಚಲ ನಾವು ಹಿಮಾಚಲ ನಾವು ತೆಂಗಿದ್ದ ಗಿಡದಿಂದ ನೆಳ ಕೊಟ್ಟು ಹಿಮಾಚಲ ಮಾಡಿದೆ ಸರ್ ಇದು ನಂದು ರಾಯ್ ನೀವು ಈ ಪ್ಲಾಟ್ ಈ ತರ ಹಿಮಾಚಲ್ದಾಗ ಭೀ ನೋಡ್ಲಕ್ ಸಿಗಲ್ಲ ಹಿಮಾಚಲದ್ರಲ್ಲಿ ಒಂದು ತೆಂಗಿನ ಗಿಡ ಹಚ್ಚದೆ ಅವ್ರಿಗೆ ಹಚ್ಚದೆ ಗುಡ್ಡ ಫಿಡ್ಡ ಎಲ್ಲ ಅವರು ಆಪಲ್ ಗಿಡನೆ ಹಾ ನಾವು ಒಂದು ನನ್ನ ಪ್ಲಾನ ಇದು ಒಂದು ಸ್ಪೇಸಿಂಗ್ ಯಾವ ತರ ಗಿಡದಿಂದ ಗಿಡಕ್ಕೆ ಎಷ್ಟಾದ ಸಾಲಿನ ಸಾಲಿಗೆ ಎಷ್ಟಾದ್ರಿ ಇದು 14x14 ಅದ ಸರ್ ಟೆಂಗ್ ರೀ ಟೆಂಗ್ ಒಳಗೆ ಎಷ್ಟಕ್ಕೆ ಹೈಟ್ ಹೋಯ್ತದೆ ಸರ್ ಒಂದು 2 ವರ್ಷ ತಡ್ರಿ ಅದು ಹೈಟ್ ಹೋಯ್ತದ ಅದ ಡಿಸ್ಟೆನ್ಸ್ ಹಿಡಿಯೋದೇ ಇಲ್ಲ ಅದು ಹೊಂಟು ಹೋಯ್ತು ಮ್ಯಾಲ ಅಂದ್ರೆ ಆಪಲ್ ಒಂದ್ ಗಿಡದಿಂದ ಗಿಡಕ್ಕೆ 14 ಸಾಲಿನ ಸಾಲ 14 ಅದ ಇದು ತೆಂಗಿನದು ಹಿಂಗ್ ಉಚ್ಚಕ್ಕೆ ಅಂದ್ರೆ 26 ಫೀಟ್ ಅದ ಸರ್ ತೆಂಗಿನ ಗಿಡ ಹೇಳಿ ತೆಂಗಿನಕ್ಕೆ 26 ಫೀಟ್ ಅದ ಒಳಗ 2 ಗಿಡ ಅವ ಆಪಲ್ದು ಸರ್ ಸಾಮಾನ್ಯವಾಗಿ ಈ ಸೇಬಿನ ಗಿಡಗಳು ನಾಟಿ ಮಾಡ್ಬೇಕಾದ್ರೆ ಏನೇನು ಔಷಧಗಳು ಕೊಡ್ಬೇಕು ಬೇರೆಗೆ ಅದಾದ್ಮೇಲೆ ಯಾವ ಥರ ಗೊಬ್ಬರಗಳು ಕೊಟ್ಟ್ರಿ ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ ಸರ್ ಸರ್ ಗೊಬ್ಬರ ಹಾಕ್ಲಾಕೇನು ನಾವು ಒಂದು ವರ್ಷಿಂದು ತಿಪ್ಪಿ ಗೊಬ್ಬರ ಹಾಕ್ತೇವೆ ಒಂದು ಮಾತಾಯ್ತು ಅದು ಗಾಂಡೂಳು ಖಾತ್ ಅಂತ ಒಂದು ಸಾಬರ್ ನಮಗೆ ಕೊಡ್ತಾರ ಎರೆಹುಳು ಹಾಂ ಎರೆಹುಳು ಹಾಂ ಅದು ಒಂದಾಯ್ತು ನಿಂಬುಳಿ ಪೇಂಡ್ ಅದು ಭೀ ಅದು ಭೀ ಅವ್ರ ಅವ್ರದಕ್ಕೆ ಆಯಿತು ಹಾಂ ನಿಮ್ಮ ಕೇಕೆ ಆಯಿತು ನಾನು ಮಾಡೋದು ಜೀವಾಮೃತ ಕಂಟಿನ್ಯೂದಾಗ ಜೀವಾಮೃತ ಕಂಟಿನ್ಯೂ ಮಾಡ್ದಾನ ಸರ್ ಸಂಪೂರ್ಣವಾಗಿ ಸಾವಯವದಲ್ಲೇ ಬೆಳೆಸ್ತಾ ಕೆಮಿಕಲ್ ಯಾವುದೇ ಇಲ್ಲ ನಮ್ಮ ಗಿಡಕ್ಕೆ ಕೆಮಿಕಲ್ ಹಾಕಲ್ಲ
ಕೆಮಿಕಲ್ ನಾನು ಮುರಿದಿಂದ ಎರಡು ವರ್ಷನ ಹತ್ತು ವರ್ಷ ಐತೆ, 2012 ಹಿಡ್ದು ನಾ ಕೆಮಿಕಲ್ ಮುರಿದು ಹಾಕಿದೆ. ನನ್ನ ಹತ್ರ ಚಿಕ್ಕು ಇದ್ದೆ, ಚಿಕ್ಕಗೆ ನಾ ಪೂರ ತೊಟ್ಟಲಿ ಅವ್ರನ್ನಾಗ ಮಾಡ್ತಾ ಅನ್ನ ಅವ್ರದಕ್ಕೆ ಮಾಡ್ತಾ ಅಂತ ನಂಬಲ್ಲಿ ಗಿರಾಕಿ ಕಂಡಾಬಟ್ಟಿ ಅದ. ನನ್ನ ಮಾರಾಟ ನನ್ನ ರೋಡ್ ಮೇಲೆ, ನನ್ನ ಪ್ಲಾಟ್ನಲ್ಲಿ, ನನ್ನ ಬಾಗಿನಲ್ಲಿ ಆಯ್ತದ. ಯಾರು ಎಲ್ಲೂ ಮಾರ್ಕೆಟ್ಗೆ ಹೋಗಿ ಮಾರೋದಿಲ್ಲ, ಎಲ್ಲಿ ನಾ ಮಾರ್ಕೆಟ್ ಕಳಿಸಲ್ಲ. ಒಂದು ಕಿಲೋ ಇದ್ದನ್ನು ಅದೇ ರೇಟು, ಒಂದು ಕ್ವಿಂಟಲ್ ಇದ್ದರೂ ಅದೇ ರೇಟು. ನಾನು ಬಸವ ಕಲ್ಯಾಣ ಹುಮ್ನಾಬಾದ ನಮ್ಮ ಊರಾಗ ಹಾಡು ಬರೋಳ ಹಳ್ಳಿ ಪಳ್ಳಿ ನನ್ನ ಹತ್ರ ಬಂದು ಯಾರು 4 ಕಿಲೋ 5 ಕಿಲೋ ಅದೇ ಅವರಿಗೆ ಸಾಕಾಗಲ್ಲಾಗೈತೆ. ನಮ್ಮ ಮಾಲ ನನ್ನ ಬಾಗಿದ್ದೆ ಟೋಟಲ್ 3.5-4 ಎಕರ್ ಬಾಗಿದ್ದೆ. ನನ್ನ ಹೊಲದಾಗೆ ನನ್ನ ಬಾಗಿನಲ್ಲೇ ಮಾರಾಟ ಮಾಡತ್ತಿನ. ಯಾವ ವ್ಯಾಪಾರಿಗೆ ಒಂದು ಹಣ್ಣು ಅಂದ್ರೆ ಮಾರಲ್ಲ. ನಂದು ಸ್ಪ್ರೇ ಮಾಡೋದ ಜೀವಾಮೃತ ಸ್ಪ್ರೇ ಮಾಡ್ತಾನ. ನಾ ಮಾಡೋದೇ ಮಜ್ಗಿದ್ದಿಂದ ಔಷಧಿ ತಯಾರು ಮಾಡಿ, ನಾ ಏನು ಬ್ಯಾನಿ ಬಂತು ಮಜ್ಗಿದ್ದಿಂದ ತಯಾರು ಮಾಡಿ ನಾ ಸ್ಪ್ರೇ ಮಾಡ್ಕೋತ. ಯಾರಿಗೂ ಬೇಕಾದ್ರೆ ನನ್ನ ಹತ್ರ ಬರಬೇಕು. ನಾನು ಹೇಳ್ತೀನಿ ಅದು ಕೆಮಿಕಲ್ ಬಂದ್ ಮಾಡಬೇಕು ದಯವಿಟ್ಟು. ಕೆಮಿಕಲ್ ಮಾಡಿದ್ರೆ ಅಡಿನೂ ಖರಾಬ್ ಆಗ್ಲತ್ತದ, ಬೆಳೆನೂ ಖರಾಬ್ ಆಗ್ಲತ್ತದ, ಟೆಸ್ಟ್ನೂ ಆಗ್ಲತ್ತದ, ಅದರದಿಂದ ಮಂದಿಗೆ ಬ್ಯಾನಿನೂ ಹೊಂಟದ. ನಾವು ಆಯುರ್ವೇದಿಕ್ ಮಾಡ್ಕಸಿ ನಾವು ಅಡಿದು ಆಯುರ್ವೇದಿಕ ಕೆಮಿಕಲ್ ತೆಗೆದು ಬಿಡಬೇಕು. ಒಂದು ಬಾರಿಗೆ ಹೋಗಲ್ಲ, ಒಂದು ಬಾರ ಹಾಕಿದ್ರೆ 2 ವರ್ಷ ಹೋಗಲ್ಲ. ಅದು ಕೆಮಿಕಲ್ ಟೋಟಲಿ ಯೂಸ್ ಮಾಡಬೇಕು. ನಮ್ಮ ಹತ್ರ ನಂಬಲ್ಲಿ ತಾಕತ್ ಕೂಡ ಫಲಕ ದುನಿಯಾದ ಗೊಬ್ಬರ ಇದ್ದೆ. ಈ ಜೀವಾಮೃತ ಹಾಕ್ರಿ, ಫಲನೂ ಟೇಸ್ಟ್ ಬರ್ತದ, ನಾವು ಶರೀರಕ್ಕೆ ಚಂದ ಆಯ್ತದ. ಟೋಟಲಿ ಕೆಮಿಕಲ್ ಬಂದ್ ಮಾಡ್ರಿ ದಯವಿಟ್ಟು ಹೇಳತ್ತಿದ. ಯಾರಿಗೂ ತಿಳಲಾಗಿರೋದು ನಾ ಇದ್ದ ಬರ ಅಂದ್ರೆ ನಿಮ್ಮ ತೋಟನಲ್ಲಿ ಬರ್ತೀನಿ ನಾನು. ನಾ ಬರಲ್ಲ ಅಂತ ಏನಿಲ್ಲ, ನಾನು ಆಪಲ್ ಹಚ್ಚಿದ್ದೆ ನೀವು ಹಚ್ಚಿರಿ. ನಾ ನಿಮ್ಮ ಪ್ಲಾಟ್ ತಗ ಬಂದು ನಿಮ್ದು ನನ್ನ ಸಕ್ಸಸ್ ಆಗ್ಯದ, ನಿನ್ನೂ ಸಕ್ಸಸ್ ಮಾಡ್ತಾ ಆಗಿನೂ ನಾ ಕೊಡ್ತಾ, ನಾ ಸಕ್ಸಸ್ ಭೀ ಮಾಡ್ತಾ. ಭೂಮಿ ಒಂದು ಕೆಂಪಗೆ ಬೇಕು, ರಾಶಿ ಬೇಕು, ಭಾರಿ ಖರ ಆಡಿ ಇದಕ್ಕೆ ನಡೆಯಂಗಿಲ್ಲ. ಹ್ಞೂ, ಬಿಲ್ಕುಲ್ ರಾಶಿ. ಒಂದು ಖರ ನಾಡಿನಾಗ ಖಡಕ್ ಭೀ ಇರ್ತದೆ ಖರಾಬ್ ಆಡಿ, ಆ ಮಣ್ಣಿನಲ್ಲಿ ಬರೋದು. 1 ನಂಬರ್ ಬೆಳೆದು ಬೆಳೆಜೋಳ ಆಡಿ ಇರ್ದಾಗ ಬರಂಗಿಲ್ಲ ಯಾಪಲ್ಲ, ಏನು ಬರಲ್ಲ ಖರ ನಾಡ್ಯಾಗ. ಪುರುಡ್ದಾಗ ಏನೇ ಬರಲ್ಲ. ನೀವು ಅಂಗೂರು ಹಸ್ದಿರಿ, ಅಂಗೂರು ಹುಳಿ ಆಯ್ತಾವ. ಸೇಫ್ ಹಸ್ದಿರಿ, ಸೇಫ್ ಹುಳಿ ಆಯ್ತಾವ. ಚಿಕ್ಕು ಹಸ್ದಿರಿ, ದಮ್ ಆಯ್ತಾವ, ಸಪ್ಪಕ್ಕಾಯ್ತಾವ. ಟೇಸ್ಟ್ ಹಾಂ, ಟೇಸ್ಟ್ ಬರಲ್ಲ ಟೋಟಲಿ. ಯಾರು ಕೆಂಪ ಗಡಿ ಅದ ಅವ್ರು ನನ್ನ ಹತ್ರ ಬರ್ರಿ. ನಾ ಮಾಡತ್ತಿದ ರೊಕ್ಕ ಚಲಿಬೇಡ್ರಿ ಸುಮ್ಮನೆ ಕೆಮಿಕಲ್ ಕ ನನ್ನ ಹತ್ರ ಬರ್ರಿ. ನಾನು ಬಚಸ್ತ, ನಿಮಗೆ ಭೀ ಬಚಸ್ತ. ನಾನು ನಿಮ್ಮ ಬೆನ್ನಿಗಿದ್ದ ಆ್ಯಪಲ್ ಹಚ್ರಿ. ಒಂದು ಎಷ್ಟೋ ಪೂರ ಕರ್ನಾಟಕ ಯಾಕಾಗಲ್ಲ, ಅದು ಆ್ಯಪಲ್ ಹಚ್ರಿ. ನಾನು ನಿಮ್ಮ ಬೆನ್ನಿಗಿದ್ದ. ಸಂಪೂರ್ಣವಾಗಿ ಸಾವಯವದಲ್ಲೇ ಇವರು ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ ಮತ್ತು ಕೆಂಪು ಮಣ್ಣಿಗೆ ಚೆನ್ನಾಗಿ ಬರ್ತವೆ, ಕಪ್ಪು ಮಣ್ಣಲ್ಲಿ ಹಾಕ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಯಾರೇ ನೀವು ಸೇವ್ ಮಾಡಬೇಕಾದ್ರೆ ನಾನು ಬಂದು ನಿಮ್ಮ ತೋಟಕ್ಕೆ ಬಂದು ಖುದ್ದಾಗಿ ನಿಮಗೆ ಯಾವ ರೀತಿ ಮಾಡಬೇಕು, ನಾನು ಯಾವ ರೀತಿ ಸಕ್ಸಸ್ ಆಗಿದ್ದೀನಿ ಅದೇ ಥರ ನಿಮ್ಮ ಬೆನ್ನಿಗಿದ್ದು ನಿಮಗೂ ಸಕ್ಸಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವರ ನಿಷ್ಕಲ್ಮಶವಾದ ಮನಸ್ಸಿಗೆ ನಮಗೆ ತುಂಬ ಖುಷಿ ಆಗ್ತದೆ. ಇವರು ಇಷ್ಟು ಓಪನ್ ಆಗಿ ಹೇಳ್ತಾ ಇದ್ದಾರೆ ಮತ್ತು ಇವರ ಸಹಾಯ ಮಾಡುವ ಪದ್ಧತಿ ತುಂಬ ಚೆನ್ನಾಗೈತೆ. ಸಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ, ಇವ್ರ ಸಹಾಯ ಪಡ್ಕೊಳ್ರಿ ಮತ್ತು ಉತ್ತಮವಾದ ಸೇಬನ್ನು ಬೆಳೆದು ನೀವು ಕೂಡ ಸಕ್ಸಸ್ ಆಗ್ರಿ. ತುಂಬ ತುಂಬ ಧನ್ಯವಾದ. ನಮ್ಮ ಬಿಸಿಲ್ನಾಡಲ್ಲೂ ಕೂಡ ಈ ಸೇಬನ್ನು ಬೆಳೆದು ಎಲ್ಲರಿಗೂ ಮಾದರಿ ಆಗಿದ್ದೀರಿ. ನಿಮ್ಮ ಹೆಸರು ಇಡೀ ಕರ್ನಾಟಕ ತುಂಬ ಓಡಾಡ್ತಾ ಇದೆ. ನಮಗೂ ಕೂಡ ಸುಮಾರು ದಿನದಿಂದ ನಿಮ್ಮನ್ನ ಭೇಟಿಯಾಗಬೇಕಂತ ಆಸೆ ಇತ್ತು, ಇವತ್ತು ಈಡೇರಿದೆ. ನೋಡಿದ್ರಲ್ಲ ರೈತ ಬಾಂಧವರೇ, ಈ ವಿಶೇಷವಾದಂಥ ಆ್ಯಪಲ್ ತೋಟ ನೋಡೋಕ್ಕೆ ಬಂದಿದ್ದೀವಿ, ನಿಮಗೂ ತೋರಿಸಿದ್ದೀವಿ. ನೀವು ಕೂಡ ಬೆಳಿಬೋದು. ಸಾರ್ ಅವರು ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾರೆ. ನೀವು ನೇರವಾಗಿ ಬಂದು ಅವ್ರ ತೋಟನೂ ನೋಡ್ಬೋದು ಮತ್ತು ಫೋನ್ ನಂಬರು ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ವಿಚಾರ ಮಾಡ್ಬೋದು, ಸಸಿಗಳನ್ನು ಪಡಿಬೋದು. ಈ ರೀತಿಯಾಗಿ ತೆಂಗಿನ ತೋಟದ ಜೊತೆಗೆ ಸೇಬಿನ ತೋಟನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ, ಎಲ್ರಿಗೂ ಇದರ ಅನುಕೂಲ ಆಗಲಿ. ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.